ಅದೇ. ಆ್ಯಂಡ್ ಅಗೇನ್ ನಾವು ಫಸ್ಟ್ ಮೀಟ್ ಮಾಡಿದ್ದು ಒಂದು ಶೋಲ್ಲಿ, ಗಾನ ಭಜನ ಶೋಲ್ಲಿ ಮೀಟ್ ಮಾಡಿದ್ದು. ವಾಪಸ್ ನನ್ನ ಕಾರಲ್ಲೇ ಬಂದೆ, ನಿನ್ನ ಮನೆಗೆ ಡ್ರಾಪ್ ಮಾಡಿದೆ. ಕಾರಲ್ಲಿ ಬರಬೇಕಾದ್ರೆ ನೀನು ಹೇಳಿದ ಮಾತುಗಳು ಇನ್ನೂ ಜ್ಞಾಪಕ ಇದೆ ನನಗೆ. ಇಲ್ಲ, ನಾನು ಇದನ್ನು ಬಡವ ರಸ್ಕಲ್ಲಿ ನಾನೇ ಟೇಕ್ ಓವರ್ ಮಾಡ್ಕೊಂಬಿಟ್ಟಿದ್ದೀನಿ, ಗೊತ್ತಾಗ್ತಲ್ಲ ಏನು ಮಾಡಬೇಕು ಹೆಂಗೆ ಅಂತ. ನಾನು ನಿನಗೆ ಅಲ್ಲೂ ಹೇಳಿ ನೋಡು, ಬಿಸ್ನೆಸ್ ಫಸ್ಟ್ ಇವಾಗ ಇವಾಗಿರೋದು, ನೀನು ಬಿಸ್ನೆಸ್ ಮುಗಿಸ್ಕೋ, ಆಮೇಲೆ ನೀನು ನೆಕ್ಸ್ಟ್ ಯೋಚನೆ ಮಾಡು ಅಂತ. ಇದನ್ನು ಹೇಳ್ಕೊಂಡು ಬರ್ತಾ ಇರೋ ಪ್ರಾಸೆಸ್ಸಲ್ಲಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೇಲಿ ಕೂತಿದ್ದು, ನಿನ್ನ ಮನೆ ಫ್ರೆಂಡ್ಸ್ನ ಮೀಟ್ ಮಾಡಿದ್ದು ಎಲ್ಲಾದ್ರೂ ಸಿ ಒಂದು ಕಡೆಯಿಂದ ಎಲ್ಲೋ ತೊಗೊಂಬಂದು ಸೇರಿಸ್ತು ನನ್ನ, ನಿನ್ನ ಭೇಟಿ ಮಾಡೋ ಅಂತ ಒಂದು ಅವಕಾಶ ಸಿಕ್ತು ಅದರಲ್ಲಿ. ಅಂದರೆ ಧನು ಅನ್ನೋದು ಬರೀ ಇವಾಗ ವ್ಯಕ್ತಿ ಅಲ್ಲ, ಧನು ಅನ್ನೋದು ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಇವಾಗ ಎಮೋಷನ್ನು ಅಲ್ವಾ. ಆ ಎಮೋಷನ್ ಇದ್ದಾಗ ನೀನು ಅವ್ರಿಗೆ ಏನು ಕೊಡಬೇಕು ಅನ್ನೋದು ನೀನು ಯೋಚನೆ ಮಾಡಿದೆ. ನನ್ನ ಕೈಲಿ ಏನು ಸಾಧ್ಯ ಇದೆ ನಾನು ಜನಕ್ಕೆ ಕೊಡಬೇಕು ಅಂತ, ಅದಕ್ಕೋಸ್ಕರ ನೀನು ಸಿನಿಮಾ ಮಾಡ್ತಾ ಇದ್ದೀಯ. ಬಡವ ರಸ್ಕಲ್ ಹಿಟ್ಟಾಯಿತು, ದುಡ್ಡು ಬಂತು, ಮತ್ತೆ ಸಿನಿಮಾಗೆ ದುಡ್ಡು ಹಾಕ್ತೀಯ. ನಿನ್ನ ಪರ್ಸ್ನಲಾಗಿ ನೀನು ಏನು ಮಾಡ್ಕೊಂಡಿಲ್ಲ ನನಗೆ ಗೊತ್ತದು, ಎಲ್ಲ ಒಂದು ಜಾಗ ತೊಗೊಳ್ಳೋದಾಗಲಿ ಏನೋ ಮಾಡ್ಕೊಳ್ಳೋದಾಗಲಿ ಏನೂ ಮಾಡಿಲ್ಲ. ಒಂದು ಕಾರ್ ತೊಗೊಂಡಿದ್ದೆಯಾ, ಅದೊಂದು ಬಿಟ್ಟರೆ ನನಗೇನು ಗೊತ್ತಿಲ್ಲ ಏನು ಮಾಡ್ಕೊಂಡಿದ್ಯಾ ನೀನು ಅನ್ನೋದಿಲ್ಲ, ಇನ್ನೇನೂ ಇಲ್ಲ ಅಷ್ಟೇ, ಅದೊಂದೇ ಮಾಡ್ಕೊಂಡಿರೋದು. ಸಿ ಸಿನಿಮಾಲ್ ದುಡ್ದು ಸಿನಿಮಾಗೆ ಹಾಕೋದಿದೆಯಲ್ಲ, ಅದು ರಿಯಲ್ ಪ್ಯಾಷನ್ನು, ಅದು ಸಿನಿಮಾ ಮೇಲೆ ಇರೋ ಪ್ರೀತಿ, ಜನಕ್ಕೆ ಕೊಡೋ ಒಂದು ರಿಟರ್ನ್ ಗಿಫ್ಟು, ಅದು ನೀನು ಮಾಡ್ತಾ ಇದೆಯಾ ಈಗ ಅಂತ. ಇಲ್ಲ, ಅದು ಅದಕ್ಕೆ ಈ ಶುಭ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಹೆಡ್ ಬುಷಲ್ಲಿ ತುಂಬ ಚೆನ್ನಾಗಿ ನಿಂತ್ಕೊಂಡ್ರಿ, ಹೇಳೋದ ಬೆಳಗ್ಗೆಯಿಂದ ನೆಕ್ಸ್ಟ್ ಡೇ ಸಂಜೆವರೆಗೂ ಎಲ್ಲ ಕೆಲಸ ಮಾಡಿದ್ದಾರೆ ನನಗೋಸ್ಕರ. ಇವಾಗ ಯಾವಾಗ ಬೈದಿದೆ ನನಗೆ, ಬಟ್ ಅದು ನಾಟಕ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ. ಟಾಕಿ ಪೋಷನ್ ಆಗಿದ್ರೆ ಹೆಂಗೋ ಮಾಡ್ಬೋದಿತ್ತು, ಫೈಟ್ ಬರೀ ಮಾಡ್ಕೊಂಡು ಮಾಡಿರೋದು, ಬೆಳಗ್ಗೆ ಮುಗಿಸಿ ನೈಟ್ವರೆಗೂ ಮಾಡಿರೋದು. ಅಂದರೆ ಅದು ಪ್ರೀತಿ ಇಲ್ಲ ಅಂದರೆ ಇವೆಲ್ಲ ಎಲ್ಲೂ ವರ್ಕೌಟ್ ಆಗೋಲ್ಲ, ಪ್ರೀತಿ ಒಂದೇ ಮುಖ್ಯ ಅಷ್ಟೇ. ಬೇರೆ ನೆಕ್ಸ್ಟು ಅದೇ ಇವಾಗ ಎಡ್ ಬುಸ್ ರಿಲೀಸ್ ಆದಮೇಲೆ ನಂದೇ ಒಂದು ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ, ಅದೊಂದು ಶುರು ಮಾಡಬೇಕು. ಆ್ಯಕ್ಚುಲಿ ಇವಾಗ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕಿತ್ತು, ಬಟ್ ಅಗೇನ್ ಅಕ್ಟೋಬರಲ್ಲಿ ಪ್ರಮೋಷನ್ ಓಡಾಡಬೇಕು, ಅದೆಲ್ಲ ಕೆಲಸ ಇರೋದ್ರಿಂದ ಪೋಸ್ಟ್ಪೋನ್ ಮಾಡಿ ರಿಲೀಸ್ ಆಗಿ ಒಂದು ವಾರ ಆದಮೇಲೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅದು ನಡೆಯುತ್ತೆ. ಈಗ ನನಗೆ ಒಂದು ಒಂದು ಸಿನಿಮಾ ನಿಂತೋಯ್ತು, ಒಂದು ವಿಜಯಾದಿತ್ಯ ಅಂತ, ಆಲ್ಮೋಸ್ಟ್ 1 ಅವರ್ ಶೂಟ್ ಮಾಡಿ ಅದ್ರಲ್ಲಿ ಕುದುರೆ ಎಲ್ಲ ಓಡಿಸಿ ಇದು ಕುದುರೆಯಿಂದ ಕೆಳಗೆ ಬಿದ್ದುಬಿಟ್ಟು ಕಾಲು ಮುರಿದು ಅದೆಲ್ಲ ಸಿನಿಮಾನೂ ಅಂದರೆ ರೆಡಿಯಾದೇ ವಾಪಸ್ ಶೂಟ್ ಮಾಡಿದ್ರು, ಬಟ್ ಸಿನಿಮಾ ನಿಂತೋಯ್ತು, ಎಫರ್ಟ್ ಗಿಫರ್ಟ್ ಎಲ್ಲ ಹೋಯ್ತದೆ ಆಲ್ಮೋಸ್ಟ್ 1 ವರ್ಷದ ಎಫರ್ಟು. ಆದರೆ ಆ ಕುದುರೆಯಲ್ಲಿ ಬಿದ್ದಿದ್ದು ಏಟಿತ್ತಲ್ಲ, ಮತ್ತೆ ಇನ್ನೊಂದು ಸರಿ ಕುದುರೆ ಹತ್ತಕ್ಕೆ ನಂಗೆ ಎಷ್ಟು ಭಯ ಇತ್ತು ಅಂದರೆ, ಮೊನ್ನೆ ಹೊಯ್ಸಳ ಶೂಟಲ್ಲಿ ಕುದುರೆ ಚೆನ್ನಾಗಿತ್ತು, ಒಂದು 4 ರೌಂಡು ಆ ಕುದುರೆ ಮೇಲೆ ನಾನು ಇದು ಮಾಡೋವರೆಗೂ ನನಗೆ ಭಯ ಹೋಗಲೇ ಇಲ್ಲ. ಅದಾದಮೇಲೆ ಮತ್ತೆ ಕಾನ್ಫಿಡೆಂಟಾಗಿ ಕುದುರೆ ಓಡಿಸ್ಕೊ ಬಂದೆ. ಇದೇನೇ ಕೇಳಿದೆ ಅಂದರೆ, ಒಂದು ಸರಿ ಪ್ರೊಡಕ್ಷನ್ನಲ್ಲಿ ಏಟು ತಿಂದು ಈಗ ಮತ್ತೆ ಪ್ರೊಡಕ್ಷನ್ ಮಾಡಬೇಕು ಅಂತ ಹೊಡೆದಿದ್ಯಲ್ಲ, ಈಗ ಮತ್ತೆ ಆ ಭಯ ಆಗಲ್ವಾ, ಆ ಧೈರ್ಯ ಹೆಂಗೆ ಅಂತ. ಧೈರ್ಯ ಒಂದೇ, ಜನ ಕೈಡಿದ್ದಾರೆ ಅಂತ, ಆಮೇಲೆ ಸಿನಿಮಾ ಮೇಲಿರೋ ಪ್ರೀತಿ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ, ನೀನು ತುಂಬ ಓದ್ಕೊಂಡಿದ್ಯಾ ವಿದ್ಯಾವಂತ, ನೀನು ಸಿನಿಮಾ ಇಲ್ಲ ಅಂದರೂ ಇನ್ನೊಂದು ಕಡೆ ಎಲ್ಲೋ ಕೆಲಸಕ್ಕೆ ಹೋಗ್ತೀಯ ಅನ್ನೋ ನಂಬಿಕೆ ನಿನಗಿದೆ. ಊರಿಗೆ ಹೋಗ್ತೀಯ, ಓಲ ಉಳ್ತೀಯ, ಅನ್ನೋನು ಕೆಲಸ ಮಾಡ್ಕೋತೀಯ ನೀನು, ಬಟ್ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಸಿನಿಮಾಗೆ ಅಂತಲೇ ಹುಟ್ಬಿಟ್ನ ಏನೋ ಗೊತ್ತಿಲ್ಲ, ಬಂದ್ಬಿಟ್ಟಿದ್ದೀನಿ ಅಷ್ಟೇ. ಮಾಡಬೇಕು ಮಾಡಬೇಕು ಮಾಡಬೇಕು, ಒದೆ ತಿನ್ನೋದು ಎಲ್ಲರೂ ಒದೆ ತಿಂತೀವಿ. ಸ್ಕೂಲಲ್ಲಿ ನಿಮ್ಗೆ ಟೀಚರ್ ಹೊಡಿತಾರೆ ಅಂತ ನಾಳೆಯಿಂದ ಸ್ಕೂಲ್ಗೆ ಹೋಗೋದು ಬಿಡ್ತೀವ? ಇಲ್ಲವಲ್ಲ. ಸೊ ಹಂಗೇನ ಏಟ್ ಬಿತ್ತಾಯ್ತಲ್ಲ, ಗಾಯ ಆಯಿತು ಅಂತ ಕ್ರಿಕೆಟ್ ಆಡೋದು ಬಿಡ್ತೀವ? ಇಲ್ಲ, ಆಡ್ತೀವಿ. ಹಂಗೇನೆ ಒಂದ್ಸಲ ಏಟ್ ಬಿತ್ತ, ಬುದ್ಧಿ ಕಲಿಯ ಜಾಸ್ತಿ ಇದೆ, ಏಟ್ ಬಿದ್ದಾಗಲೇ ಗೊತ್ತಾಗ ಯಾಕೆ ಹೊಡೆದ್ರು ಅಂತ, ಇದು ಮಾಡಬಾರ್ದು ತಪ್ಪು ಅಂತ. ಮಾಡಬಾರ್ದು, ಆ ತಪ್ಪನ್ನ ತಿದ್ದುಕೊಂಡು ಸಿನಿಮಾ ಮಾಡಬೇಕು. ಆಮೇಲೆ ಕಾಸು ಇರುತ್ತೆ ಬರುತ್ತೆ ಹೋಗುತ್ತೆ, ಅದು ಲೆಕ್ಕ ಇಲ್ಲ. ಮತ್ತು ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ ನಮಗೆ ಅನ್ನೋದನ್ನು ತೋರಿಸ್ಕೊಳ್ಳೋದ್ರೆ ಇದೊಂದೇ ಉದಾಹರಣೆ ನಮಗೆ. ಸಿನಿಮಾ ಮಾಡ್ತೀನಿ ಗುರು, ನನ್ನ ಕೊನೆ ಉಸಿರಳಿಯೋವರೆಗೂ ನಾನು ಸಿನಿಮಾ ಮಾಡ್ಕೊಂಡೇ ಇರ್ತೀನಿ ಅನ್ನೋದೇ ನನ್ನಲ್ಲಿ ಇರೋದು. 100% ಮಾಡ್ತೀನಿ ನಾನು ಅದನ್ನು, ಅದೊಂದೇ ನಂಬಿಕೆ ಅಷ್ಟೆ. ಆ್ಯಂಡ್ ಇನ್ನೊಂದು ಇನ್ಸ್ಪಿರೇಷನ್ ಏನು ಗೊತ್ತಾ ನಮಗೆ, ರವಿಚಂದ್ರನ್ ಸರ್, ರವಿ ಸರ್ ಅಷ್ಟೇ. ಇವತ್ತಿಗೂ ಅವ್ರು ಇಂಟರ್ವ್ಯೂ ನೋಡ್ತಾ ಇದ್ರೆ ಹೇಳ್ತಾನೆ ಇರ್ತಾರ, ರೀ ಸಿನಿಮಾ 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 ಬಿಟ್ಟರೆ ನನಗೆ ಗೊತ್ತಿಲ್ಲ ಅಂತ. ಅಂದರೆ ಅವ್ರು ಎಂತೆಂಥ ಸಿನಿಮಾಗಳು ಮಾಡ್ಕೊಂಬೋದು, ಶಾಂತಿಕ್ರಾಂತಿ ಸಿನಿಮಾದಲ್ಲಿ ಅವ್ರಿಗೂ ಓಡ್ತಾ ಬಿತ್ತು. ಅವನು ಅವ್ರು ಇನ್ನೊಂದು ಅವಾರ್ಡ್ ಫಂಕ್ಷನಲ್ಲಿ ಹೇಳಿದ್ದು, ಏ ನಾನು 2 ಸಿನಿಮಾ ತುಂಬ ಇಷ್ಟಪಟ್ಟು ಮಾಡಿದ್ದೆ ಅಂತ. ಯಾವುದ್ಯಾವುದು? ಶಾಂತಿಕ್ರಾಂತಿ ಮತ್ತು ಏಕಾಂಗಿ, ಎರಡೂ ಅವ್ರಿಗೆ ಅವಾರ್ಡ್ ಸಿಕ್ತು. ಬಟ್ ಸಿನಿಮಾದಿಂದ ಅವ್ರಿಗೆ ರಿವಾರ್ಡ್ ಬಂದಿಲ್ಲ, ಅವಾರ್ಡ್ ಸಿಕ್ತು. ಅಂದರೂ ನಾನು ಆಸೆ ಬಿಟ್ಟಿಲ್ಲ ಕಣ, ನಾನು ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಅವ್ರ ಮಾತುಗಳು ಕೇಳ್ತಾಯಿದ್ರೆ,
ಅಂಥವ್ರಿಂದ ನಾವು ಇನ್ಸ್ಪೈರ್ ಆಗೋ ಕೆಲವು ಮಾತುಗಳಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದಿರೋವಂಥವ್ರು ಅವರು ಅವ್ರ ಮಾತುಗಳನ್ನ ನೋಡಿಕೊಂಡ್ರೆ ನಮ್ಮ ಅವ್ರ ಮುಂದೆ ಯಾವ ಲೆಕ್ಕನೂ ಇಲ್ಲ ನಾವು ಬೆಳಿಬೇಕು ಅವ್ರ ಥರನೇ ಅನ್ನೋ ನನ್ನ ಆಸೆ. ಸೂಪರ್. ಅಂದರೆ ಪ್ರೊಡಕ್ಷನ್ ಹೌಸಸ್ಸು ತುಂಬ ಇಂಪಾರ್ಟೆಂಟು, ಅದು ಇಂಡಸ್ಟ್ರಿಗೂ ಕೂಡ ಒಂದು ಕಾಂಟ್ರಿಬ್ಯೂಷನ್. ಹೌದು. ಅಷ್ಟು ಅಂದರೆ ಅವತ್ತಿಗೆ 9 ಕೋಟಿ ಸಿನಿಮಾ ಮಾಡಿ ಅದನ್ನೆಲ್ಲ ಹೊಡೆತಗಳನ್ನ ತಡ್ಕೊಂಡು ಅದನ್ನೆಲ್ಲ ಕ್ಲಿಯರ್ ಮಾಡಿ ವಾಪಸ್ ಬಂದು ಮತ್ತೆ ನಾನೇ ಪ್ರೊಡಕ್ಷನ್ ಮಾಡಿಕೊಂಡು ನಿಂತ್ಕೊಳ್ತೀನಿ ಅನ್ನೋದಿದೆಯಲ್ಲ, ಅದು ನಿಜವಾಗ್ಲೂ ಸೂಪರ್. ಅದು ಆ್ಯಂಡ್ ಡೆಫಿನೆಟಾಗಿ ಹೇಳ್ದಂಗೆ ಎಲ್ಲೋ ಒಂದು ಎಕ್ಸ್ಪೀರಿಯನ್ಸು ವಾಪಸ್ ಬಂದು ಈ ಥರ ಒಂದು ಪ್ರೊಡಕ್ಷನಿಗೆ ಕೈ ಹಾಕಿರೋದು, ಮತ್ತು ಐ ಥಿಂಕ್ ಜನ ಕೈ ಹಿಡ್ದೇ ಇಟ್ಟಿದ್ದಾರೆ ಖಂಡಿತವಾಗ್ಲೂ, ಎಲ್ಲ ಆನೆಸ್ಟ್ ಎಫರ್ಟ್ಸ್ಗೂ ಅದು ಇದ್ದೇ ಇರುತ್ತೆ. ನನಗೊಂದು ಇದೇನು ಗೊತ್ತಾ, ನಾನು ಇಷ್ಟೆಲ್ಲ ಪಾತ್ರಗಳು ಇದು ಮಾಡ್ತಿದ್ರು ನನ್ನ ಕೈಲಿ ಇವತ್ತವರೆಗೂ ಒಂದು ಸ್ಟೇಟ್ ಅವಾರ್ಡ್ ತೊಗೊಳೋಕ್ಕಾಗಿಲ್ಲ. ನಾನು ಹೇಳ್ತಿರೋದು ರಾಜ್ಯ ಪ್ರಶಸ್ತಿ ತೊಗೊಳ್ಳೋದು ಅಷ್ಟು ತಮಾಷೆ ಅಲ್ಲ. ಹೌದು. ಅದನ್ನು ಒಂದು ಅದ್ಭುತವಾದ ಆ್ಯಕ್ಟರ್ಗಳು ಅಥವಾ ಅದ್ಭುತವಾದ ನಟನೆ ಪಾತ್ರಕ್ಕೆ ಮಾತ್ರ ಸಿಗೋಕ್ಕೆ ಸಾಧ್ಯ. ಅದು ಸಿಕ್ಕಿದೆ. ಅದು 17ನೇ ವರ್ಷ ನನಗೆ ಅವಾಗ ಅಂಬಾರಿ ಸಿನಿಮಾಗೆ. ಅಷ್ಟು ಎಂಗೇಜಲ್ಲಿ ಅವಾಗ ಸಿಕ್ಕಿದ್ದು. ನಾನು ಇವತ್ತಿಗೂ ಅನ್ಕೋತಾ ಇರ್ತೀನಿ ಯಾಕೆ ಗುರು ಅದು ಓಕೆ ಸ್ಟೇಟ್ ಅವಾರ್ಡ್ ಬಂತು ತುಂಬ ಖುಷಿ ಇದೆ. ಮೊನ್ನೆ ಎಲ್ಲ ಮನೆ ಖಾಲಿ ಮಾಡ್ಬೇಕಾದ್ರೆ ಅದು ಸರ್ಟಿಫಿಕೇಟ್ ಸಿಕ್ತು, ಮೆಡಲ್ ಸಿಕ್ತು, ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೆ. ಮನೆಗೆ ಕುತ್ಕೊಂಡು ನೋಡ್ತಾ ಇದ್ದೆ ಅದನ್ನು. ಏನು ಅಂತಲೇ ಗೊತ್ತಿಲ್ಲ. ಆ್ಯಕ್ಟಿಂಗು ಆ ಟೈಮಲ್ಲಿ ಬಂದಿದ್ದು, ಸೂರ್ಯನ ಕರ್ಕೊಂಬಂದ್ರೆ ಮಾಡೋ ನೀನು ಅಂತಂದರು ಮಾಡಿದ್ದು, ಆಮೇಲೆ ಹಂಗೆ ಬಂದ್ಬಿಡ್ತು. ಇವತ್ತಿಗೂ ನಾನು ಎಲ್ಲರೂ ಹೇಳ್ತೀನಿ ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ. ನಾನು ಆ್ಯಕ್ಟ್ ಮಾಡ್ತಲ್ಲ ಸುಮ್ಮನೆ ಮಾತಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ನನಗೆ. ಬಟ್ ಅದೇ ಸಕ್ಕದಾಗ ಇಷ್ಟ ಆಗುತ್ತೆ. ನನ್ನ ಬಹುಶಃ ಇವತ್ತವರೆಗೂ ನನಗೆ ಗೊತ್ತಿರೋ ಹಂಗೆ ಇಡೀ ಇಂಡಿಯಾನಲ್ಲೇ ಬೆಸ್ಟ್ ಆ್ಯಕ್ಟರ್ ಬೆಸ್ಟ್ ಹೀರೋ ಅಂತ 17ನೇ ವರ್ಷಕ್ಕೆ ಅವಾರ್ಡ್ ಇಸ್ಕೊಂಡು ನಾನು ಒಬ್ಬನೇ ಅನ್ಸುತ್ತೆ, ಯಾರೂ ಇಲ್ಲ ಇಲ್ಲಿ. ಒಬ್ಬ ನಿನ್ನ ಮಗ ಏನಾರು ಆಗ್ಬೋದು ನೋಡೋದು. ನನಗೆ ಬಡವರಾಸ್ಕಲ್ ಇರಲಿ ಎಡ್ಬೂಶ್ ಇರಲಿ ಒಂಥರ ಸಾಕಷ್ಟು ಮೆಮೊರೀಸು. ಅಂದರೆ ಎವ್ರಿ ಡೇ ಒಂಥರ ಸೆಲೆಬ್ರೇಷನ್, ಏನೇ ಪ್ರೆಷರು ಏನೇ ಟೆನ್ಷನ್ ಇದ್ರೂ ಅದ್ರ ಮಧ್ಯ ಸುತ್ತಮುತ್ತ ಎಲ್ಲ ಫ್ರೆಂಡ್ಸ್ಗಳೇ ಇದ್ದಿದ್ದರಿಂದ ಒಂದು ಸೆಲೆಬ್ರೇಷನಲ್ಲೇ ಎಂಜಾಯ್ ಮಾಡಿಕೊಂಡು ಶೂಟಿಂಗ್ ಮಾಡ್ಕೊಂಡ್ಬಂದೆ.